ಮೊಳಕಾಲ್ಮೂರು ತಾಲೂಕಿನಾದ್ಯಂತ ದಿನಾಂಕ 16/8/2024 ಗುತ್ತಿಗೆದಾರ ಕಮಿಷನ್ ದಂಧೆ ವಿಚಾರವಾಗಿ ವೈರಲ್ ಆಗಿದ್ದ ಆಡಿಯೋಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರಾದ ಸಿ ಬಸವರಾಜರವರು ಮತ್ತೊಮ್ಮೆ ಪತ್ರಿಕಾಗೋಷ್ಠಿ ನಡೆಸಿ ಗುತ್ತಿಗೆದಾರರು ಹಾಗೂ ಬಿಜೆಪಿ ಮೇಲೆ ಗದಪ್ರಹಾರ ನಡೆಸಿದರು. ಕಮಿಷನ್ ದಂಧೆ ವಿಚಾರವಾಗಿ ಗುತ್ತಿಗೆದಾರರಾದ ಎಸ್ ಖಾದರ್, ಗೋವಿಂದಪ್ಪ, ಉಜಿನಪ್ಪ, ಪಂಪಣ್ಣ, ವಿಜಿ, ಭರತ್ ಇವರು ಸ್ಥಳೀಯ ಶಾಸಕರ ಗಮನಕ್ಕೆ ಇಲ್ಲದ ಹಾಗೆ ಶಾಸಕರ ಹೆಸರು ಬಳಸಿಕೊಂಡು ಅಧಿಕಾರಿಗಳ ಹತ್ತಿರ ವಸೂಲಾತಿಗೆ ಇಳಿದಿರುವುದು ನೋವಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುಳ್ಳುಗಳ ವೀರ ಎಂದೇ ಹೆಸರಾದ ಎಸ್ ಖಾದರ್ ಶಾಸಕರ ಗಮನಕ್ಕೆ ಬಾರದೆ ಹಾಗೆ ಶಾಸಕರ ಹೆಸರು ಹೇಳಿಕೊಂಡು ಎಲ್ಲಾ ಇಲಾಖೆ ಅಧಿಕಾರಿಗಳಿಗೆ ಅವಾಜ್ ಹಾಕಿ ಹಣ ವಸೂಲಿ ಮಾಡುತ್ತಿದ್ದಾನೆ ಹಾಗೂ ಸರ್ಕಾರದ ದಾಖಲೆಗಳನ್ನು ಮನೆಗಳಲ್ಲಿ ಇಟ್ಟುಕೊಂಡಿದ್ದಾನೆ ಹಾಗೂ ಖಾದರ್ ಮಾಡಿದ ಗುತ್ತಿಗೆ ಕೆಲಸಗಳು ಕೆಲಸ ಮಾಡದೇ ಬಿಲ್ ಮಾಡಿರುವುದು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿರುವುದು ಸಾಕ್ಷಿಯಾಗಿದೆ. ಇವನು ಅಕ್ರಮವಾಗಿ ಆಸ್ತಿ ಮಾಡಿರುವುದು ಶಾಸಕರ ಜೊತೆ ನಾಟಕ ಆಡುತ್ತಾ ಹಗಲು ಶಾಸಕರ ಜೊತೆ ರಾತ್ರಿಯಾಗುತ್ತಿದ್ದಂತೆ ಯೋಗೇಶ್ ಬಾಬು ಜೊತೆ ಆಟವಾಡುತ್ತಿದ್ದಾನೆ ಎಂದು ದೂರಿದರು. ಇವನ್ನೆಲ್ಲ ಮನಗಂಡು ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿ ನೆಲೆಸಲು ಸಹಕಾರಿಯಾಗಬೇಕೆಂದು ಕೋರಿದರು. ಶಾಸಕರು ಬಂದಾಗಿನಿಂದ ಶಾಂತಿ ನೆಲೆಸಿದ್ದ ಈ ಕ್ಷೇತ್ರದಲ್ಲಿ ಶಾಸಕರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕರ ಮೇಲೆ ಆರೋಪ ಆಗದ ರೀತಿಯಲ್ಲಿ ನೋಡಿಕೊಳ್ಳುವುದು ಉತ್ತಮ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಪಂಪಣ್ಣ ವಿಜಿ ಅವರು ಶಾಸಕರ ಕುಟುಂಬದ ಮಧ್ಯೆ ವೈಮನಸ್ಸು ಉಂಟು ಮಾಡುತ್ತಿದ್ದಾರೆ ಎಂದು ಶಾಸಕರ ಆಪ್ತರು ತಿಳಿಸಿದರು. 7 ಬಾರಿ ಶಾಸಕರಾದರೂ ಕೂಡ ಯಾವುದೇ ಕಪ್ಪು ಚುಕ್ಕೆ ಒಂದಿಲ್ಲದ ಪ್ರಭಾವಿ ರಾಜಕಾರಣಿ, ಸದಾ ಅಭಿವೃದ್ಧಿಯಲ್ಲಿ ಬಯಸುವಂತಹ ಅಭಿವೃದ್ಧಿಯ ಹರಿಕಾರ, ಇವರ ಅಭಿವೃದ್ಧಿಯನ್ನ ಕಂಡು ಸಹಿಸಲಾರದೆ ಬಿಜೆಪಿಯವರು ಮೊನ್ನೆ ವೈರಲ್ ಆಗಿರುವಂತಹ ಆಡಿಯೋವನ್ನ ಬಳಸಿಕೊಂಡು ಶಾಸಕರ ಮೇಲೆ ಆಪಾದನೆ ಮಾಡುವುದು ಸರಿಯಲ್ಲ ಎಂದು ನಾಗಸಮುದ್ರ ಸಿ ಬಸವರಾಜ್ ಅವರು ತಿಳಿಸಿದರು. ಲೂಟಿಕೊಂಡಿದ್ದಾರೆ. ನಮ್ಮ ಅವಧಿಯಲ್ಲಿ ನಾನು ಸಹಿತ ಅದರಲ್ಲಿ ಕಷ್ಟಪಟ್ಟಿದ್ದೀನಿ. 146,000 ಜನಗಳು ವೋಟ್ ಹಾಕಿದ್ದಾರೆ ಅಪ್ಪಾಜಿ. ಅಂದು ನಮ್ಮ ಅಪ್ಪಾಜಿ ಗಮನ ತಂದಿದ್ದೀನಿ. ಈ ಕ್ಷೇತ್ರ ನಮ್ಮ ಅವಧಿಯಲ್ಲಿ ಆಗಬಾರ್ದಾಯಿತ್ತು, ಆಗಬಾರ್ದು ಆ ಪರಿಸ್ಥಿತಿ. ಹಿಂದಿನ ಅವಧಿಯಲ್ಲಿ ಪರಿಸ್ಥಿತಿ ಆಗಿದ್ದರಿಂದ ಅದನ್ನ ಸರಿಪಡಿಸ್ಬೇಕು ಅಪ್ಪಾಜಿ ಅಂತೇಳಿ ನಮ್ಮ ಅಪ್ಪಾಜಿಗೆ ಹೇಳಿದ್ದೀನಿ. ಇದು ಇಲ್ಲದ ಸಲ್ಲದೆ BJP ಅವಧಿಯಲ್ಲಿ BJP ಅವರು ಅಪಪ್ರಚಾರ ಮಾಡಿಕೊಂಡು ಇಲ್ಲಿ ಸಲ್ಲದೆ 1,000,000,000,000 ಲೂಟಿ ಹೊಡೆದಿದ್ದಾರೆ. ಅವರು ಮಾಡೋದು ನಾವು ಮಾಡಬಾರ್ದಪ್ಪ, ಅದನ್ನ ಕಷ್ಟಪಟ್ಟಿದ್ದಾರೆ. ಇಡೀ ಕ್ಷೇತ್ರ ಜನಗಳು ಓಟ್ ಹಾಕಿದ್ದಾರೆ, 7 ಬಾರಿ ಶಾಸಕರು ಮಾಡಿದ್ದಾರೆ. ನಾವು ಅದನ್ನ ಸರಿಪಡಿಸ್ಬೇಕು. ಜನರು ಋಣದಲ್ಲಿರ್ಬೇಕು. ಪ್ರತಿ ಸರ್ಕಾರದಿಂದ ಬಂದ ಸವಲತ್ತುಗಳನ್ನು ಅವರ ಮನೆ ತಲುಪಬೇಕು. 146,000 ಇದ್ರೆ 5 ಜನ ಇಟ್ಕೊಂಡು ನಾವು ನನ್ನ ತಾಲೂಕು ಕ್ಷೇತ್ರನ ಹಾಳು ಮಾಡಿ ಬೆಂಕಿ ಇಡ್ತಾರೆ. ನಿಮ್ಗೆ ನಮ್ಮ ಸ್ಥಳೀಯ ಶಾಸಕರಿಗೆ ಯಾವುದೇ ಗಮನಕ್ಕೆ ಬಂದಿಲ್ಲ. ಆದರೆ ಇವರು 5 ಜನ ಹಾಳು ಮಾಡಿ ಬೆಂಕಿ ಇಟ್ಟಿದ್ದಾರೆ, ಅದು ಆಗಬಾರ್ದು ಪರಿಸ್ಥಿತಿ. ಅದೇ ನಾಗಸಮುದ್ರ ಗೋವಿಂದ, ಮಲ್ಕಮ್ಮ ಕಾದರು, ಪಂಪಣ್ಣ ವಿಜಿ, ಭರತ್ ಉಜ್ಜಿನಿ, ಈ 5 ಜನದಿಂದ ಮಲ್ಕಮ್ಮ ಕ್ಷೇತ್ರ ಹಾಳಾಗೋಗಿದೆ. ಆಗಬಾರ್ದು ಆ ಪರಿಸ್ಥಿತಿ. ಅದು ನಿಮ್ಗೆ ನಮ್ಮ ಅಪ್ಪಾಜಿ ಗಮನಕ್ಕೆ ಬಂದಿಲ್ಲ. ನಮ್ಮ ಅಪ್ಪಾಜಿ ಕ್ಯೂ ಮಾತು ಹೇಳಿದ್ದೀನಿ. ಹತ್ತಕೊಂಡೋಗಿ ಇವು BJP ಇಲ್ಲ ಸಲ್ಲದೆ ನಮಗೆ 1,000,000,000 ತಂದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅದು ಸಹಿಸಲಾರದೆ BJP ಅಪಪ್ರಚಾರ ದಂಧ ಅಂತೇಳಿ ಮಾಡಿದರೆ ಇವರು 1,000,000,000 ಲೂಟಿ ಮಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಇವತ್ತುವರೆಗೂ ನಾನು ಸಾಕ್ಷಿದ್ದೇನೆ. 1,000,000,000 ಇವತ್ತು 1,000,000,000 ಇವತ್ತು 1,000,000,000 ಇವತ್ತು ಪ್ರತಿ ಚೀಲಗಟ್ಟಲೆ ಬಂಕ್ ಹತ್ರ ಆನಗಲ್ ಪಂಚಾಯತ್ ಆನಗಲ್ಲಲ್ಲಿ ಬಂಕ್ ಪೆಟ್ರೋಲ್ ಬಂಕ್ ಹತ್ರ ಚೀಲಗಟ್ಟಲೆ ಹಗರಣ ಮಾಡಿದ್ದಾರೆ. PAಗಳು 1,000,000,000 ಲೂಟಿ ಮಾಡಿದ್ದಾರೆ. ನಮ್ಮ ಜನಗಳು ಇಡೀ ಕ್ಷೇತ್ರ ಜನಗಳಿಗೆಲ್ಲ ನೋವು ಕೊಟ್ಟಿದ್ದಾರೆ. ಆ ನೋವನ್ನ ನಾನು ನನಗೆ ನೋವಿರೋದನ್ನ ನಮ್ಮ ಕ್ಷೇತ್ರ ಜನಗಳಿಗೆ ನೋವಾಗಬಾರ್ದು ಅಂತೇಳಿ ನಮ್ಮ ಅಪ್ಪಾಜಿ ಕ್ಯೂ ಮಾತು ಹೇಳಿದ್ದೀನಿ. ಅದು ನಮ್ಮ ಅಪ್ಪರು ಈಗಿಂದ ಮುನ್ನೆ ನಮ್ಮ ಅಪ್ಪಾಜಿಗೆ ಯಾವುದೇ 1.5 ವರ್ಷದಿಂದ ಯಾವುದೇ ಗಮನಕ್ಕಿಲ್ಲದೆ ನಮ್ಮ ಅಪ್ಪಾಜಿಗೆ ಅದು ಈಗ ಬಂದಿದೆ. ಈಗಿಂದ ಎಲ್ಲ ಕ್ಷೇತ್ರ ಜನಗಳಿಗೆ ತಲುಪುತ್ತೆ, ಕ್ಷೇತ್ರ ಜನ ಮಾಡುತ್ತಾರೆ. ಈ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ನಮ್ಮ ಅವಧಿಯಲ್ಲಿ ಆಗಬಾರ್ದು. ಇಂದು ಏನಾಗಿದೆಯೋ ಕಪ್ಪು ಮುಪ್ಪು ಈ ಸರಿಪಡಿಸೋಣ. ಜನರು ಎಲ್ಲ ನೆಮ್ಮದಿಯಿಂದ ಶಾಂತಿಯಿಂದ ಸಮೃದ್ಧಿಯಿಂದ ಬೆಳೆ ಬರಲಿ. ಈ ಕ್ಷೇತ್ರ ಜನಗಳು ಚೆನ್ನಾಗಿರ್ಬೇಕು. ನಮ್ಮ ಇಡೀ ಕ್ಷೇತ್ರ ಜನ ತಂದೆ ತಾಯಿಗಳು, ಅಕ್ಕ ತಮ್ಮರು, ಸ್ನೇಹಿತರು, ಅಣ್ಣ ತಮ್ಮಂದರು ಎಲ್ಲರೂ ಚೆನ್ನಾಗಿರ ಅಂತೇಳಿ ಬಯಸ್ತೀವಿ. ಈ ಕ್ಷೇತ್ರದಲ್ಲಿ ನಾವು ಯಾವತ್ತು NVH ಫ್ಯಾಮಿಲಿ ಇಡೀ ಮಲ್ಕಾಮ ಕ್ಷೇತ್ರ ಶಾಂತಿ ರೀತಿ ಇಡೀ NVH ಫ್ಯಾಮಿಲಿನೇ ಇಡೀ ಕ್ಷೇತ್ರ ಕಾಂಗ್ರೆಸ್ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು, NVH ಅಭಿಮಾನಿಗಳು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಲ್ಟ್ ಯಾವತ್ತೂ ಕಾಂಗ್ರೆಸ್ ಬೆಲ್ಟ್ ಆಗಿರ್ತದೆ. ಆ ಕ್ಷೇತ್ರ ಮತದಾರರು ಆ BJP ಅಪಪ್ರಚಾರಕ್ಕೆ
ಜನರೇ ಉತ್ತರ ಕೊಡ್ತಾರೆ, ಪಾಠ ಮಾಡ್ತಾರೆ, ಪಾಠ ಕಲಿಸ್ತಾರೆ. ನಾನು ಏನು ಹೇಳಲ್ಲ, ನಮ್ಮ ಅಪ್ಪಾಜಿಗೆ ಅಕಸ್ಮಾತ್ ಇಂದ ಪರಿಸ್ಥಿತಿಯಲ್ಲಿ ಭಾಳ ಕಷ್ಟಪಟ್ಟಿದ್ದೀನಪ್ಪ, ಆ ಕಷ್ಟ ನಾನು ಬಂದಿದೆ, ಆ ಕಷ್ಟ ನಾನು ನೀವು ಇದು ಮಾಡಬಾರ್ದು ಅಂತೇಳಿ ನಿಭಾಯಿಸ್ಬೇಕು, ಮುಂದೆ ಆ ಕಷ್ಟ ಬರಬಾರ್ದು ಅಂತೇಳಿ ನಾನು ಮುನ್ನೆಚ್ಚರಿಕೆಯಲ್ಲಿ ನಮ್ಮ ಅಪ್ಪರಿಗೆ ಹೇಳಿದ್ದೀನಿ. ಆದರೆ 5 ಜನದಿಂದ ನಾವು ಯಾವುದು ಮಾಡೋಕ್ಕಾಗಲ್ಲ. ಇಡೀ ಕ್ಷೇತ್ರ 146,000 ಜನರು ಓಟ್ ಹಾಕಿ ನಮ್ಮನ್ನ ಶಾಸಕರು ಮಾಡಿದರೆ, ನಾವು ಶಾಸಕರಾಗಿ ನಾವು ಈ ಕ್ಷೇತ್ರ ಎಮ್ ಎಲ್ ಎ ಆಗಿ ನಾವು ಸ್ಥಳ ಈ ಕ್ಷೇತ್ರ ಎಮ್ ಎಲ್ ಎ ಆಗಿ ಸರ್ಕಾರದಿಂದ ಬಂದಿರೋ ಸವಲತ್ತುಗಳು ಸರ್ಕಾರದಿಂದ ಜನಗಳಿಗೆ ತಲುಪಬೇಕಂತೇಳಿ ನಮ್ಮ ಅಪ್ಪರಿಗೆ ಹೇಳಿದ್ದೀನಿ. 1,000 ಕೋಟಿ ತಂದು ಎಲ್ಲರಿಗೂ ಹಂಚ್ಕೊಡೋಣ, ಮಾಡೋಣ. ಇವ್ರು ಇಲ್ಲದಿಲ್ಲ ಬಿ ಜೆ ಪಿರು ಅವಧಿಯಲ್ಲಿ, ಸೊ ಅವರು ಮುಚ್ಚಾಕಿಕೊಂಡು ಅವರು ಇಲ್ಲದೆ ಸಲ್ಲದೆ ಆರೋಪಗಳನ್ನು ಅವ್ರದ್ದು ತೊಳ್ಕೊಂಡು ಸಾಕಾಗಿದೆ. ನಮ್ಮ ಅವಧಿಯೆಲ್ಲ ಆಗಬಾರ್ದು. ಆ ಪರಿಸ್ಥಿತಿ ನಮ್ಮ ಜನಗಳು ಕಷ್ಟ ಅನುಭವಿಸ್ತಾ ಇದ್ದಾರೆ. ಮಳೆ ಇಲ್ಲ, ಮಳೆ ಈ ಬಂದಿದೆ, ಮಳೆ ಸಮೃದ್ಧ ಬೆಳೆ ನಮ್ಮ ಶಾಂತಿ ಇಲ್ಲ ಅಂತೇಳಿ ನಮ್ಮ ನನ್ನ ಯಾವತ್ತಿಗೂ ನನ್ನ ಮತದಾರರುಗಳ ಪರವಾಗಿ ನಾನು ನನ್ನ ಸದಾ ಅಭಿವೃದ್ಧಿ ಅಧಿಕಾರ ಈ ಅದೇ ಯಾರಾದರೂ ಇದ್ದರೆ ಅದು ಎನ್ ವೈ ಗೋಪಾಲಕೃಷ್ಣ ಸಾಹೇಬ್ ಅಂತೇಳಿ ನಮ್ಮ ಉಪ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 5 ಜನದಿಂದ 146,000 ಅನ್ಯಾಯ ಆಗೋದು ಬೇಡ. ಇಂದು ಪರಿಸ್ಥಿತಿ ಅದನ್ನ ಸರಿಪಡಿಸ್ಬೇಕು. ಎಲ್ಲ ಜನರಿಗೆ ಕಷ್ಟ ಸುಖಗಳಿಗೆ ನಾವು ಭಾಗ ಆಗಬೇಕು. ಎಲ್ಲರೂ ಯಾವತ್ತು NYG ಅಭಿಮಾನಿಗಳಾಗಿ NYG ಗೋಪಾಲಕೃಷ್ಣ ಸಾಹೇಬ್ ಪರವಾಗಿಡ್ತಾರೆ, ಇಡೀ ಕ್ಷೇತ್ರ ಜನಗಳು ಅಂತೇಳಿ ನಾನು ಎಲ್ಲರ ಪರವಾಗಿ ನಾನು ಜೈ ಹಿಂದ್ ಜೈ ಕರ್ನಾಟಕ.